ಜನಪ್ರತಿನಿಧಿಗಳಿಗೆ ಮಾದರಿಯಾದ ಮಾಜಿ ಸಚಿವ, ಕೊರೋನಾ ಕರಾಳತೆ ಮಧ್ಯೆ ಮಾದರಿಯಾದ ಎಂಬಿ ಪಾಟೀಲ್. ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಹಾಗಾದ್ರೆ ಮಾಡಿದ್ದೇನು, ಜನಪ್ರತಿನಿಧಿಗಳಿಗೆ ಮಾದರಿಯಾಗಿದ್ದಾರೆ ಮಾಜಿ ಸಚಿವರು, ಕೊರೋನಾ ಕರಾಳತೆ ಮಧ್ಯೆ ಮಾದರಿಯಾದ ಎಂಬಿ ಪಾಟೀಲ್. ಮಾಜಿ ಗೃಹ ಸಚಿವ ಎಂಬಿ ಪಾಟೀಲ್ ಮಾಡಿದ್ದೇನು, ಜನಪ್ರತಿನಿಧಿಗಳಿಗೆ ಮಾದರಿಯಾಗುವಂತಹ ಕೆಲಸ ಹಾಗಾದ್ರೆ ಏನ್ ಮಾಡಿದ ಎಂಬಿ ಪಾಟೀಲ್? ಒಡೆತನದ ಆಸ್ಪತ್ರೆಯಲ್ಲಿ ಕಡಿಮೆ ದರ, ಕೊರೋನಾ ಸೋಂಕಿತರ ಚಿಕಿತ್ಸೆ ದರವನ್ನ ಕಡಿಮೆ ಮಾಡಲಾಗಿದೆ. ವಿಎಲ್ಡಿಇ ಸಂಸ್ಥೆ ಆಸ್ಪತ್ರೆಯಲ್ಲಿ ಕಡಿಮೆ ದರಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಎಂಬಿ ಪಾಟೀಲ್ ಒಡೆತನದ ಆಸ್ಪತ್ರೆ ಇದು. ಕೊರೋನಾ ಒಂದು ಕಡೆ ಆರ್ಭಟಿಸ್ತಾ ಇದೆ, ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ದರ ಕೇಳಿದ್ರೆ ಎದೆ ಹಿಡ್ಕೋಬೇಕು ಅಂತ ದರ ನಿಗದಿ ಮಾಡಲಾಗಿದೆ. ಆದರೆ ಎಂಬಿ ಪಾಟೀಲ್ ಒಡೆತನದ ಆಸ್ಪತ್ರೆಯಲ್ಲಿ ಕಡಿಮೆ ದರವನ್ನ ನಿಗದಿ ಮಾಡಲಾಗಿದೆ. ಕೊರೋನಾ ಸೋಂಕಿತರ ಚಿಕಿತ್ಸೆ ದರ ಕಡಿಮೆ ಮಾಡಲಾಗಿದೆ. ವಿಎಲ್ಡಿಇ ಸಂಸ್ಥೆ ಆಸ್ಪತ್ರೆಯಲ್ಲಿ ಕಡಿಮೆ ದರಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರ್ಕಾರ ನಿಗದಿ ಮಾಡಿರೋ ದರಕ್ಕಿಂತ ಕಡಿಮೆ ದರವನ್ನ ನಿಗದಿ ಮಾಡಲಾಗಿದೆ. ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಶೇಕಡ 70% ಡಿಸ್ಕೌಂಟ್, 10,000 ವಿಧಿಸ್ತಾ ಇದ್ದ ವಾರ್ಡ್ಗೆ ಕೇವಲ 3,000 ದರವನ್ನ ನಿಗದಿ ಮಾಡಲಾಗಿದೆ. ಸರ್ಕಾರ ಕೂಡ ಒಂದು ದರವನ್ನ ನಿಗದಿ ಮಾಡಿದೆ, ಆದ್ರೆ ಆ ದರಕ್ಕಿಂತಲೂ ಕಡಿಮೆ ದರವನ್ನ ಆಸ್ಪತ್ರೆ ನಿಗದಿ ಮಾಡಿದೆ. ಎಂಬಿ ಪಾಟೀಲ್ ಒಡೆತನದ ಆಸ್ಪತ್ರೆ ಇದು. 10,000 ವಿಧಿಸ್ತಾ ಇದ್ದಂತಹ ವಾರ್ಡ್ಗೆ ಕೇವಲ 3,000, ಅಲ್ಲಿಗೆ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಶೇಕಡ 70% ಡಿಸ್ಕೌಂಟ್ ಮಾಡಲಾಗಿದೆ. ಈ ಮೂಲಕ ಕೊರೋನಾ ಕರಾಳತೆಯ ಮಧ್ಯೆ ಎಂಬಿ ಪಾಟೀಲ್ ಮಾದರಿಯಾಗಿದ್ದಾರೆ ಜನಪ್ರತಿನಿಧಿಗಳಿಗೆ. 250 ಬೆಡ್ಗಳ ವ್ಯವಸ್ಥೆಯನ್ನ 500 ಬೆಡ್ಗಳಿಗೆ ಏರಿಕೆ ಮಾಡಲಾಗಿದೆ. 300 ಆಕ್ಸಿಜನ್ ಬೆಡ್, 200 ಐಸೋಲೇಷನ್ ಬೆಡ್. ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ 200-250 ಬೆಡ್ಸ್ ಇದ್ದಾವೆ. ನಾನು ಮೊನ್ನೆ ಇನ್ಸ್ಟ್ರಕ್ಷನ್ ಮೀಟಿಂಗ್ ಮಾಡಿ 250 ಬೆಡ್ ಇದ್ದದನ್ನು 500 ಬೆಡ್ ಮಾಡಿದ್ದೀವಿ. ಅದರಲ್ಲಿ 300 ಬೆಡ್ಗೆ ಆಕ್ಸಿಜನ್ ಇದ್ದಾವೆ, 300 ಬೆಡ್ಗೆ ಆಕ್ಸಿಜನ್ ಅವೈಲೇಬಿಲಿಟಿ ಇದೆ. ಇನ್ನು 200 ಬೆಡ್ಡು ಐಸೋಲೇಷನ್ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಸರ್ಕಾರ ಏನು ನಿಗದಿಪಡಿಸಿದೆ, ಈಗ 10,000 ಒಂದು ವಾರ್ಡಿಗೆ, 1,000 ಫಿಕ್ಸ್ ಮಾಡಿದ್ದಾರೆ. ನಾವು ಅದನ್ನು 3,000 ಇದು ಮಾಡಿದ್ವಿ, 70% ಕಡಿಮೆ ಮಾಡಿದ್ದೀವಿ. ಆಕ್ಸಿಜನ್ ಬೆಡ್ಗೆ ಅವರು 12,000 ಮಾಡಿದ್ದಾರೆ, ನಾವು ಅದನ್ನು 5,000 ಮಾಡಿದ್ದೀವಿ. ಐ ಸಿ ಯುದಲ್ಲಿ ಅವರು 25,000 ಮಾಡಿದ್ದಾರೆ, ನಾವು 8,000 ಮಾಡಿದ್ದೀವಿ. ಸೊ ಹೀಗಾಗಿ ಇದನ್ನು ಕೂಡ ಕೆಲವು ಪೇಷಂಟ್ಸ್ಗೆ ಜಾಸ್ತಿ ಅನಿಸ್ತದೆ. ಹೋದ ಸಲ ನಾವು ಇದಾದಾಗ ಎಷ್ಟೋ ಜನಕ್ಕೆ ನಮ್ಮ ಕಡೆ ದುಡ್ಡಿಲ್ಲ, ನಮ್ಮ ಕಡೆ ಇದು ಇಲ್ಲ ಅಂಥೇಳಿ, ಪಾಪ ಸರ್ಕಾರಿ ರೇಟ್ ಪ್ರಕಾರ ಕೊಟ್ರೇ 4-5 ಲಕ್ಷ 1,000 ಬಿಲ್ಸ್ ಆಗಿದ್ದಂಥ ಉದಾಹರಣೆಗಳಿದ್ದಾವೆ. ಇದು ನಾವು ಇತರಿಗೇನು ಮಾದರಿಯಾಗಿದ್ದೀರಿ, ಶ್ಲಾಘನೀಯ ಪ್ರಶ್ನೆ ಬರೋದಲ್ಲ, ಇದು ನಮ್ಮ ಕರ್ತವ್ಯ. ನಮ್ಮ ಹಿರಿಯರು ಇವತ್ತು ಹಳಕಟ್ಟಿಯವರು, ಬಂತನಾಳ ಶಿವಗಳು, ನಮ್ಮ ತಂದಿರೋ ಬಿ ಎಂ ಪಾಟೀಲರು, ಇವರು ಈ ಆಸ್ಪತ್ರೆ ಈ ಜಿಲ್ಲೆ ಜನತೆಯ ಸೇವೆ ಮಾಡಬೇಕು, ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಸೇವೆ ಮಾಡಬೇಕು ಅಂತೇಳಿ ಈ ಸಂಸ್ಥೆ ಪ್ರಾರಂಭ ಮಾಡಿದಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಇದು ಹಣ ಮಾಡೋ ಕೆಲಸ ಅಲ್ಲ. ಈ ಸಲ ಇಂಥ ಸಂದರ್ಭದಲ್ಲಿ ನಾವು ಜನರ ನೆರವಿಗೆ ಬರಬೇಕು, ಮಾನವೀಯತೆಯನ್ನು ಮೆರಿಬೇಕು. ಅದಂತಾರಲ್ಲ, ಜಸ್ಟ್ ಬೀಯಿಂಗ್ ಹ್ಯೂಮನ್, ಮನುಷ್ಯತ್ವವನ್ನು ಪ್ರದರ್ಶನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಇದರಲ್ಲೇನು ದೊಡ್ಡ ವಿಚಾರ ಇಲ್ಲ. ಬೆಳಗ್ಗೆ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿ ಮಾಡುವಾಗ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಸ್ವಾಭಾವಿಕವಾಗಿ ನೋಡಿ, ಅವರು ಸರ್ಕಾರನೇ 1,000 ಟ್ರಸ್ಟ್ಲಿಂದ ಫಿಕ್ಸ್ ಮಾಡಿದ್ದಕ್ಕಿಂತ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ ನಾವು ಕಡಿಮೆ ಮಾಡಿದ್ದೀವಿ. ಮತ್ತು ಇದು ಒಂದು ಜಿಲ್ಲೆಯಲ್ಲಿ 1,000 ಬಹುಶಃ 500 ಬೆಡ್ಸು, ಅದರಲ್ಲಿ 300 ಬೆಡ್ಸು 1,000 ನಾವು ಆಕ್ಸಿಜನ್ ಇದನ್ನು ಒದಗಿಸ್ಕೊಳ್ತಾ ಇದ್ದೀವಿ. ಐ ಸಿ ಯು ಎಲ್ಲ ಫೆಸಿಲಿಟೀಸ್, ರೆಮ್ಡಿಸಿವರು ಎಲ್ಲವನ್ನು ಕೂಡ ಇದು ಮಾಡಿದ್ದೀವಿ. ನಿನ್ನೆ ನಾನೇ ವಿಚಾರ ಮೊನ್ನೆ ಫೋನ್ ಮಾಡಿದ್ದೀವಿ, ಸುಧಾಕರ್ ಅವ್ರಿಗೆ ಹೇಳಿದೆ, ನೋಡಿ ಈ ಸಲ ಮಾಡ್ತಾಯಿದ್ದೀವಿ, ನಮಗೆ ರೆಮ್ಡಿಸಿವರ್ ಕೊರತೆ ಇದೆ, ಲಿಕ್ವಿಡ್ ಆಕ್ಸಿಜನ್ ನಮ್ಮಲ್ಲಿ ಪ್ಲಾಂಟ್ ಇದೆ, ಹೇಗೋ ಹೇಗೋ ನಾವು ಇದು ಮಾಡ್ತಾಯಿದ್ದೀವಿ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಎಂಬಿ ಪಾಟೀಲ್ ಅವರೇ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಗುಡ್ ಜಾಬ್. ನಮಸ್ಕಾರ ಹೇಳಿ. ಈ ಸಂದರ್ಭದಲ್ಲಿ ಆಸ್ಪತ್ರೆಗಳ ರೇಟ್ ಕೇಳ್ತಾ ಇದ್ರೇನೆ ಎದೆ ಹಿಡ್ಕೋಬೇಕು ಹಂಗಿದೆ. ಕೆಲವು ಆಸ್ಪತ್ರೆಗಳಂತೂ ತೀರಾ ಸುಲಿಗೆಗೆ ಇಳಿದು ಬಿಟ್ಟಿದೆ. ಅಂತವ್ರ ಮಧ್ಯೆ ನೀವು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿ ನಿಲ್ತಾ ಇದ್ದೀರಿ. ನೋಡಿ, ನಾವು ನಮ್ಮ ಆಸ್ಪತ್ರೆ ಉದ್ದೇಶನೇ ಇಸ್ ದ ನಾನ್ ಪ್ರಾಫಿಟ್, ಇದು ದ ಟ್ರಸ್ಟ್
ಪಿಎಲ್ಡಿ ಅಸೋಸಿಯೇಷನ್ ಇಸ್ ಟ್ರಸ್ಟ್, ಅದು ಬಾಂಬೆ ಟ್ರಸ್ಟ್ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ನಲ್ಲಿ ಇದ್ಬಿಟ್ಟಿರುವಂತಹದ್ದು. ನಮ್ಮ ತಂದೆಯವರು ವಿಶೇಷವಾಗಿ ಇದನ್ನ ಹಾಸ್ಪಿಟಲ್ ಮಾಡ್ಬೇಕು, ಮೆಡಿಕಲ್ ಕಾಲೇಜ್ ಮಾಡ್ಬೇಕು, ಹಾಸ್ಪಿಟಲ್ ಮಾಡ್ಬೇಕಂದಾಗ ಈ ಬಿಜಾಪುರ ಜಿಲ್ಲೆ ಇಲ್ಲಿಯ ಪೇಷಂಟ್ ಸುತ್ತಮುತ್ತಲಿನ ಜನರ ಪೇಷಂಟ್ಗೆ ಏನು ಮಿರಜು ಸಾಂಗ್ಲಿ ಶೋಲಾಪುರ್ ಹೋಗ್ತಾ ಇದ್ರು, ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ತಗೊಂಡು ಇತ್ತು ದಿವಸ ಈ ಆಸ್ಪತ್ರೆಯನ್ನು ಮಾಡ್ಬೇಕು ಅಂತ ಅವರವರು ಒಂದು ವಿಚಾರ ಇದ್ದು ಅಂತದ್ದು. ಹೀಗಾಗಿ ನಾವು ಈ ಸಂದರ್ಭ, ಇದು ಒಂದೇ ಸಂದರ್ಭ ಅಲ್ಲ, ನಾವು ಪ್ರತಿ ವರ್ಷ 7-8 ಕೋಟಿ ರೂಪಾಯಿ ನಾವು ಹಾಸ್ಪಿಟಲ್ ಅಲ್ಲಿ ಇವತ್ತು ನಾವು ಮೈನಸೇ ಇರ್ತೀವಿ. ಇದು ಒಂದೇ ಸಲ ಆರ್ಟಿಫಿಷಿಯಲ್ ಲಿಂಬ್ ಸೆಂಟರ್ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ನಾವೆಲ್ಲನೂ ಹೊರಗಡೆಗಿಂತ ನಾವು ಬಹಳ ಕಡಿಮೆ ಇರ್ತೀವಿ. ನಾವು ಈಗ MRI ತಗೊಳ್ಳಿ, CT ಸ್ಕ್ಯಾನ್ ಎಲ್ಲಾನು ಕೂಡ ಹೊರಗಡೆ ಕಂಪೇರ್ ಮಾಡಿದಾಗ ಹೊರಗಡೆ ಕಡಿಮೆ ಇದೀವಿ. ಕೋವಿಡ್ ಹಾಸಲ ಬಂದಾಗ ಕೂಡ ನಾವು ಕಡಿಮೆನೇ ಇದ್ದೀವಿ. ಆಮೇಲೆ ಮುಂದೆ ಇದು ಈಗ ಮಾಡಿಲ್ಲ, ನಾವು 2-3 ತಿಂಗಳಿಂದ 4 ತಿಂಗಳಿಂದ ನಾವು ಕಡಿಮೆ ಮಾಡಿದ್ದೀವಿ. ಈಗ ಈ ಕೋವಿಡ್ ನಾವು ಮೀಟಿಂಗ್ ಮಾಡ್ಮೇಲೆ ಇದೊಂದು ಸಂದರ್ಭ ಇದೆ, ನಾವು ಜನರ ಜೊತೆ ಇರ್ಬೇಕು, ಜನರ ಕಷ್ಟಕ್ಕೆ ಸ್ಪಂದನೆ ಮಾಡ್ಬೇಕು. ಇದೇನು ದೊಡ್ಡ ಕೆಲಸ ಅಲ್ಲ, ನಮ್ಮ ಮಾನವೀಯತೆಯನ್ನ ನಾವು ಮೆರಿಬೇಕಾಗಿರುವಂತದ್ದು. ಹೀಗಾಗಿ ಆದೇಶ ಅಂತ ನಿರ್ಧಾರ ತಗೊಂಡಿದ್ದೀವಿ. 500 beds ನಾವು ಮೊದಲು 200 beds ನಮ್ಗೆ ಗೌರ್ಮೆಂಟ್ ಇಂದ ಕೊಡ್ಬೇಕು ಅಂತ ಅನ್ನೋದನ್ನ 500 bedಗೆ ನಾವು ಇದು ಮಾಡಿದೀವಿ. ಅದರಲ್ಲಿ 300 bed ಆಕ್ಸಿಜನ್ ಬೆಡ್ಸ್ ಇದಾವೆ, 50 ICU beds ಈಗ ಕೋವಿಡ್ ಕೊಟ್ಟಿದೀವಿ, 50 non-COVID 50 beds 2 ICU beds ಇದಾವೆ ಅದನ್ನ ಕೊಟ್ಟಿದೀವಿ. ಹೀಗಾಗಿ ಒಟ್ಟು 500 beds ಅಲ್ಲಿ 300 oxygen beds, ಆಮೇಲೆ ವಿ ಹ್ಯಾವ್ ಅರೌಂಡ್ 47 ventilators, 47 ventilators ಹೈಫನ್ಯಾಕ್ ಎಲ್ಲಾನು ಕೂಡ ಇದು ಮಾಡಿ. ಇದಾಗ್ಲು ಕೂಡ ನಿನ್ನೆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಿನ್ನೆ ರಾತ್ರಿ ನಮ್ ಕಡೆ ವೆಂಟಿಲೇಟರ್ ಬಿಜಾಪುರ್ ನಗರದಲ್ಲಿ ಎಲ್ಲಾ ವೆಂಟಿಲೇಟರ್ಸ್ ಫುಲ್ ಆಗಿಬಿಟ್ಟಿದಾವೆ, ಖಾಲಿ ಇಲ್ಲ. ಇನ್ನು ಮುಂದೆ ಬರುವಂತ ದಿನಗಳು ಎಂತಾವಿದಾವ ಅಂತ ನಮ್ಗೆ ಯೋಚನೆ ಮಾಡಕ್ ಅಸಾಧ್ಯ. ಆವತ್ತಿನ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಇದು ಕರೋನಾ ಕಡಿಮೆ ಆಗ್ಬೇಕು ಮತ್ತು ಜನನು ಕೂಡ ಸುರಕ್ಷಿತವಾಗಿರ್ಬೇಕು. ಯಾಕಂದ್ರೆ ಈಗ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಇದು ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಆಕ್ಸಿಜನ್ ಬೆಡ್ಸ್ ಈಗ ಸ್ವಲ್ಪ ಮಟ್ಟಿಗೆ ಬೆಡ್ ಸಿಗ್ತವೆ, ಆದ್ರೆ ಒಂದು ದಿವಸ ವೆಂಟಿಲೇಟರ್ಸ್ ಮತ್ತು ಹೈಫಿನ್ಯಾಕ್ ಏನು ಆಕ್ಸಿಜನ್ ಬೆಡ್ಸ್ ಇದಾವಲ್ಲ ಅದು ಬಹಳ ತೊಂದರೆ ಆಗ್ತಾ ಇದೆ. ಹಾಸ್ಪಿಟಲ್ ಎಲ್ಲ ಬೆಡ್ ಫುಲ್ ಆಗಿದಾವೆ. ಆಮೇಲೆ ಈಗ ಪರ್ಟಿಕ್ಯುಲರ್ಲಿ ಯಾರಿಗಾದ್ರೆ ವೆಂಟಿಲೇಟರ್ ಬೇಕಾಗಿದ್ರೆ ಬೇರೆಯವ್ರಿಗೆ ಕಿತ್ಕೊಂಡು ಕೂಡ ಬರೋದಲ್ಲ. ನಾವೀಗ ಮತ್ತೆ ಈಗ ನಿನ್ನೆ ಆದೇಶ ಮಾಡಿ 40 ventilators ನಾವು ಆರ್ಡರ್ ಕೊಟ್ಟಿದೀವಿ, ಒಂದು 2 addition ಮಾಡಕ್ಕೆ. ಅದಕ್ಕೆ ಟೆಕ್ನಿಷಿಯನ್ಸ್ ಬೇಕಾಗ್ತದೆ, ಬರೀ ವೆಂಟಿಲೇಟರ್ಸ್ ತಂದಿಟ್ರೆ ಆಗೋದಿಲ್ಲ. ಎಷ್ಟೋ ಕಡೆ ಈಗ ವೆಂಟಿಲೇಟರ್ಸ್ ಅದಾವೆ, ಸರ್ಕಾರಿ ತಾಲೂಕು ಹಾಸ್ಪಿಟಲ್ ನಲ್ಲಿ ಅಂತಲ್ಲಿ ಅವ್ರು ಆಪರೇಟ್ ಮಾಡ್ತಾರೆ, ಹಾಗೆ ಇರ್ತಾವ್. ಯಾಕಂದ್ರೆ ಆ ಟೆಕ್ನಿಷಿಯನ್ಸ್ ಎಲ್ಲ ಆಪರೇಟ್ ಮಾಡೋರು ಆತರ ಆಗ್ಬಾರ್ದು. ಯಾಕಂದ್ರೆ ಆದ್ರೆ ಮುಂದೆ ಬಹಳ ಗಂಭೀರ ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ಮೇ 2nd week ನಲ್ಲಿ ದೊಡ್ಡ ವೇವ್ ಅದು ಪೀಕ್ ಹೋಗ್ತದೆ ಅಂದ್ರಲ್ಲ, ಈಗಾಗಲೇ ನೀವು ದೆಹಲಿ ಮಹಾರಾಷ್ಟ್ರ ಎಲ್ಲಾ ಕಡೆ ನೋಡಿ, ಬೆಂಗಳೂರದಾಗ ನೋಡಿದಾಗ ಕೂಡ ಎಲ್ಲಿ ವೆಂಟಿಲೇಟರ್ ಬೆಡ್ ಸಿಗ್ತಾ ಇಲ್ಲ. ಈಗ ತುಂಬಾ ಜನ ವಿಡಿಯೋ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ, ತಮ್ಗೆ ಆಗ್ತಾ ಇರುವಂತಹ ಕಷ್ಟ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ತುಂಬಾ ಜನ ಹೇಳ್ತಾ ಇರೋದು. ಸರ್ಕಾರಿ ಆಸ್ಪತ್ರೆಗಳಲ್ಲೇ, ಕೆಲವೊಂದಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಹಣ ಸುಲಿಗೆ ಮಾಡ್ತಿದ್ದಾರೆ ಅಂತ. ಹಣ ಕೊಟ್ರೇನೆ ಆಕ್ಸಿಜನ್ ಸಿಗತ್ತೆ, ಹಣ ಕೊಟ್ರೇನೆ ಬೆಡ್ ಸಿಗತ್ತೆ ಅಂತ. ಈಗ ಏನ್ ಕೊಟ್ರು ಬೆಡ್ ಸಿಗಲ್ಲ, ಆ ಪರಿಸ್ಥಿತಿ ಇದೆ ಅಂತದ್ರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಕಡೆ ಇಂಥ ಸಂದರ್ಭದಲ್ಲಿ ಜನ ಮುಖ ಮಾಡ್ತಾನೆ ಇಲ್ಲ, ಯಾಕಂದ್ರೆ ಎಲ್ಲಿಂದ ತರೋದು ಅಷ್ಟು ಬಿಲ್ ಕೊಡೋದಕ್ಕೆ ದುಡ್ಡನ್ನ ಅಂತ. ಅಂತದ್ರಲ್ಲಿ ನೀವು ಸರ್ಕಾರ ನಿಗದಿ ಮಾಡಿರೋ ದರಕ್ಕಿಂತಲೂ ಕಡಿಮೆ ದರ ನಿಗದಿ ಮಾಡಿರೋದು, ಸೊ ಜನರ ರೆಸ್ಪಾನ್ಸ್ ಹೇಗಿದೆ? ಹೌದು, ನಾವು ಈಗ ಬೆಡ್ ಗೆ ಪರ್ ಬೆಡ್ ಗೆ ಅವರು ಸರ್ಕಾರ 10,000 ನಿಗದಿ ಮಾಡಿದ್ರೆ ನಾವು 3,000 ಇದು ಮಾಡಿದೀವಿ. ಆಮೇಲೆ ಆಕ್ಸಿಜನ್ ಬೆಡ್ ಗೆ ಅವರು 12,000 ಮಾಡಿದ್ದಾರೆ, ನಾವು 5,000 ಮಾಡಿದೀವಿ. ICU ದಲ್ಲಿ 25,000 ಮಾಡಿದ್ದಾರೆ, 25,000 ಒಂದ್ ಬೆಡ್ ಗೆ ICU ದಲ್ಲಿ ನಾವು 8,000 ತಗೋತಾ ಇದೀವಿ. ಇದು ಇಷ್ಟಾದ್ರೂ ಕೂಡ ನಾವು 8,000, 5,000, 3,000 ತಗೊಂಡು ಇದೇ ದೊಡ್ಡದಾಗ್ತದೆ ಅಷ್ಟು ಜನಕ್ಕೆ. ಯಾಕಂದ್ರೆ ಪೇಷಂಟ್ ಕನಿಷ್ಠ ಪಕ್ಷ ಒಂದ್ ವಾರ ಆದ್ರೂ ಕೂಡ ಹಾಸ್ಪಿಟಲ್ ನ ಇರ್ಬೇಕಾಗ್ತದೆ, ಅಥವಾ 2 ವಾರ ಆಗ್ಬಹುದು, ಕಾಂಪ್ಲಿಕೇಶನ್ ಬಂದ್ರೆ ಜಾಸ್ತಿನೂ ಆಗ್ಬಹುದು. ನಾನು ಹೋದ್ಸಲ ಕೋವಿಡ್ ಇದ್ರಲ್ಲಿ ನೋಡಿದೀನಿ, 5-10 lakh ಬಿಲ್ ಬರ್ತಾ ಇತ್ತು. ಪಾಪ ಅವ್ರು ಬಂದು ನೋಡಿ, ಸರ್ ಇಷ್ಟೆಲ್ಲ ಬಿಲ್ ಆಗಿದೆ ಕಡಿಮೆ ಮಾಡಿ ಅಂತ ನಾನು ಬಂದು ಕಡಿಮೆ ಮಾಡ್ಕೊಡುವಂತಿರ್ತಿತ್ತು. ಹೀಗಾಗಿ ಇದು ಸಂದರ್ಭ ಅಲ್ಲ, ಇವತ್ತೊಂದು ಹಣ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜ್, ನಮ್ದಷ್ಟೇ ಅಲ್ಲ, ಎಲ್ಲಾ ಮೆಡಿಕಲ್ ಕಾಲೇಜ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲರೂ ತಮ್ಮ ಕೆಪಾಸಿಟಿ, ಬೆಡ್ ಸ್ಟ್ರೆಂತ್ ಏನಿದೆ ಎಲ್ಲ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೇಕು. ಕೆಪಾಸಿಟಿ ಇನ್ಕ್ರೀಸ್ ಮಾಡಿ, ಯಾಕಂದ್ರೆ ಮುಂದೆ ಬರುವ ದಿನಗಳು ಬಹಳ ಕೆಟ್ಟ ದಿನಗಳು ಬರ್ತಾ ಇದಾವೆ. ನಾನು ನೋಡ್ತಾ ಇದೀವಿ ವೆಂಟಿಲೇಟರ್ ಸ್ಯಾಡ್ ಅಪ್ ಮಾಡಿ ಎಲ್ಲವನ್ನ ಮಾಡಿ ಒಂದು ದಿವಸ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಶಕ್ತಿ ಮೀರಿ ನಾವು ಇದನ್ನ ಕೋವಿಡ್ ವಿರುದ್ಧ ನಾವು ಹೋರಾಟ ಮಾಡುವಂತ ಪ್ರಯತ್ನ ಆಗ್ಬೇಕು. ಓಕೆ, ಇತರರಿಗೆ ಮಾದರಿ ಆಗುವಂತಹ ಕೆಲಸ ನೀವು ಮಾಡ್ತಾ ಇದೀರಿ, ಆದ್ರೆ ಬಹಳಷ್ಟು ಜನಪ್ರತಿನಿಧಿಗಳು ಇತರರಿಗೆ ಮಾದರಿ ಆಗಿದ್ರೆ ನಾನು ಹೇಳೋದಲ್ಲ, ಬಹಳಷ್ಟು ಜನಪ್ರತಿನಿಧಿಗಳ ಒಡೆತನದ ಆಸ್ಪತ್ರೆಗಳಿದೆ, ದೊಡ್ಡ ದೊಡ್ಡ ಶ್ರೀಮಂತರ ಆಸ್ಪತ್ರೆಗಳಿದೆ, ಆದ್ರೆ ಇಂತ ಸಂದರ್ಭದಲ್ಲಿ ಇಷ್ಟು ವಿಶಾಲ ಹೃದಯವನ್ನ ಯಾರು ಕೂಡ ತೋರಿಸ್ತಾ ಇಲ್ಲ. ಸೊ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಬೀಯಿಂಗ್ ಹ್ಯೂಮನ್. ಈ ಸಂದರ್ಭದಲ್ಲಿ ಮಾನವೀಯತೆಯನ್ನ ನಾವು ಮೆರಿಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ. ಹೀಗಾಗಿ ನಾವು ಎಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ
ಇದು ಸಂದರ್ಭ ದುಡ್ಡು ಮಾಡುವಂತದ್ದಲ್ಲ, ಇದು ಸಂದರ್ಭ ಅದನ್ನ ಅವ್ರನ್ನ ರಕ್ಷಣೆ ಮಾಡುವಂತದ್ದು, ಜನರ ಜೀವನ ಸಮಯ ಇದು. ಹೀಗಾಗಿ ಎಲ್ಲರೂ ಕೂಡಿ, ಮತ್ತೆ ಬರೀ ಅಲ್ಲ ನಾವು ಸರ್ಕಾರ ಎಲ್ಲರೂ ಒಂದು ದಿವಸ ಪಕ್ಷ ಪಂಗಡ ಜಾತಿ ಧರ್ಮ ಎಲ್ಲಾನು ಬಿಟ್ಟು ಕೂಡಿ ನಾವೆಲ್ಲರೂ ಕೂಡಿ ಒಂದು ದಿವಸ ಇದನ್ನ ಇದ್ರ ಜೊತೆ ಹೋರಾಟ ಮಾಡಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಇಂಟಿಗ್ರೇಟೆಡ್ ಅಪ್ರೋಚ್ ಆಗ್ಬೇಕಿತ್ತು. ಎಸ್ ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್ ಎಂ ಬಿ ಪಾಟೀಲ್ ಅವರು, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.